2021-22 ಸಾಲಿನ ವಿಕಲಚೇತನರ ಶೇಕಡಾ 5% ಅನುದಾನದಲ್ಲಿ ಸೌಲಭ್ಯಗಳನ್ನು ಒದಗಿಸಿಕೊಡುವಂತೆ ಎಂದು ರಾಯಚೂರು ಜಿಲ್ಲೆಯ ಸಿರಿವಾರ ತಾಲೂಕಿನ ಕವಿತಾಳ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿಗಳಾದ ತಿಮ್ಮಪ್ಪ ಜಗಲಿಯವರಿಗೆ ಸಿರಿವಾರ ತಾಲೂಕು ವಿಕಲಚೇತನ ಘಟಕದ ವತಿಯಿಂದ ಮನವಿಯನ್ನು ಸಲ್ಲಿಸಲಾಯಿತು. ಕವಿತಾಳ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಸುಮಾರು 150-200 ವಿಕಲಚೇತನರಿದ್ದು ಮಾಶಾಸನ ಸೇರಿದಂತೆ ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಡಿಎಸ್ಎಸ್ ಸಂಘಟನೆ ಮುಖಂಡರಾದ ಜಂಬಣ್ಣನವರು, ಸಂಬಂಧಿಸಿದ ಅಧಿಕಾರಿಗಳು ವಿಕಲಚೇತನರ ಸಮಸ್ಯೆಗಳಿಗೆ ಸ್ಪಂದಿಸದಿದ್ದರೆ ಸಂಘಟನೆ ಉಗ್ರವಾದ ಹೋರಾಟಕ್ಕೆ ಇಳಿಯಬೇಕಾಗುತ್ತದೆ ಅಂತ ಮಾಧ್ಯಮದ ಮೂಲಕ ಅಧಿಕಾರಿಗಳಿಗೆ ಎಚ್ಚರಿಸಿದರು. ಪಟ್ಟಣ ಕವಿತಾಳ ಪಟ್ಟಣ ಪಂಚಾಯತಿಯಲ್ಲಿ ನಮ್ಮ ಅಂಗವಿಕಲರಿಗೆ ಸೌಲಭ್ಯಗಳು ಇಲ್ಲ. 5% ಹೇಗಿರುತ್ತದೆ? ಶೌಚಾಲಯ ಇರ್ಬೋದು, ಮನೆ ಇರ್ಬೋದು, ಇನ್ನಿತರ ಅಂಗಡಿಗಳು ಇರ್ಬೋದು. ಅದರ ಬಗ್ಗೆ ಮಾತಾಡೋಕ್ಕೆ ಸರ್ಕಕ್ಕ ಬಂದೆ. ಈ ಕೆಲಸ ಸರ್ ಬಡ ಅಂಗವಿಕಲರು ಬಡ ಇದ್ದಾರೆ, ಬಡ ಇದ್ದಾರೆ, ತೀರಾ ಬಡವರಿದ್ದಾರೆ. ಅವರಿಗೆ ಒಂದು ಸರಿ ಆದರೂ ಕೂಡ ಏನು ಕೊಟ್ಟಿಲ್ಲ ಪಂಚಾಯತಿ ಕಡೆಯಿಂದ. ಬೆಲೆಗೆ ಅಂಗವಿಕಲರು ಇವತ್ತು ಯಾವ ಥರ ಪರದಾಡ್ತಿದ್ದಾರೆ ಈ ರಾಜ್ಯದಲ್ಲಿ ಅಂತಕ್ಕಂಥದ್ದು ತಮ್ಗೆ ಗೊತ್ತಿರತಕ್ಕಂಥ ವಿಷಯ. ಇವತ್ತು ಸರ್ಕಾರ ಒಂದು ಕಿಂಚಿತ್ತು ಗಮನ ಕೊಡದೆ, ಅಧಿಕಾರಿಗಳು ಕಿಂಚಿತ್ತು ಗಮನ ಕೊಡದೆ ಅವರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಅವರಿಗೆ ಮೂಲಭೂತ ಸೌಕರ್ಯಗಳಾಗಲಿ, ಶೌಚಾಲಯ, ಮನೆಗಳು, ಮಾಶಾಸನ, ಪ್ರತಿಯೊಂದು ಅಂಗವಿಕಲರಿಗೆ ಏನು ಒತ್ತಬೇಕಾಗಿದೆ ಅದು ತಲುಪಿಲ್ಲ. ಇವತ್ತು ನಾವು ಮಾದಿ ಮಹಾಸಭಾದ ಉಪಾಧ್ಯಕ್ಷನಾಗಿ ನಾವು ಹೋರಾಟ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ನಿರ್ಮಾಣ ಆಗ್ತಾ ಇದೆ. ಅಂಗವಿಕಲರು ಇವತ್ತು